ಗೋಕರ್ಣ ಲಯನ್ಸ್ ಕ್ಲಬ್ಗೆ 2022-23 ಸಾಲಿನ ಅದರ ಅತ್ಯುತ್ತಮ ಕಾರ್ಯನಿರ್ವಹಣೆಯಿಂದಾಗಿ ಹಲವು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಿಸ್ಟ್ರಿಕ್ಟ್ 317 ಬಿಯ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳು ಸೇರಿದಂತೆ ಸುಮಾರು 140 ಕ್ಲಬ್ಗಳಲ್ಲಿ ಗೋಕರ್ಣ ಕ್ಲಬ್ ಅತ್ಯುತ್ತಮ ಕ್ಲಬ್ ಪ್ರಶಸ್ತಿ ಪಡೆಯಿತು. ಅಲ್ಲದೆ ಅನಿಲ್ ಶೇಟ್ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿ ಪಡೆದರೆ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಹಾಗೂ ಖಜಾಂಚಿ ಎನ್ಎಸ್ ಲಮಾಣಿಗೆ ಕ್ರಮವಾಗಿ ಅತ್ಯುತ್ತಮ ಕಾರ್ಯದರ್ಶಿ, ಖಜಾಂಚಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪರಿಸರ ಕಾರ್ಯಕ್ರಮಗಳಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಬಹುಮಾನ ಹಾಗೂ ಕಳೆದ ಸಾಲಿನಲ್ಲಿ ಗೋಕರ್ಣ ಲಯನ್ಸ್ ಕ್ಲಬ್ನ ಸದಸ್ಯರು ಹಾಗೂ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಎಂಜೆಎಫ್ ರವೀಂದ್ರ ನಾಯ್ಕರಿಗೆ ಉತ್ತಮ ಡಿಸಿ ಪ್ರಶಸ್ತಿಯೂ ಲಭಿಸಿದ್ದು ಇದೇ ಕಾರ್ಯಕ್ರಮದಲ್ಲಿ ನೀಡಿ ಪುರಸ್ಕರಿಸಲಾಯಿತು. ಒಟ್ಟಾರೆ ಗೋಕರ್ಣ ಲಯನ್ಸ್ ಕ್ಲಬ್ನ ಜನೋಪಯೋಗಿ ಕಾರ್ಯಕ್ರಮಗಳು ಹಾಗೂ 2022-23 ಸಾಲಿನ ಅಧ್ಯಕ್ಷ ಅನಿಲ್ ಶೇಟರ ಕಾರ್ಯವೈಖರಿಯು ಸಕಾರಾತ್ಮಕ ಪರಿಣಾಮದ ಫಲ ಇದಾಗಿದ್ದು, ಕೇವಲ 28 ಸದಸ್ಯ ಬಲ ಹೊಂದಿದ್ರೂ ಈ ಮಟ್ಟದಲ್ಲಿ ಒಂದು ಕ್ಲಬ್ ಗುರುತಿಸಿಕೊಳ್ಳಲು ಕಳೆದ 48 ವರ್ಷಗಳಿಂದ ಸಮರ್ಪಣಾ ಭಾವದಿಂದ ಸಮಾಜ ಸೇವಾ ನಿರತ ಸರ್ವ ಸದಸ್ಯರ ನಿಸ್ವಾರ್ಥ ಭಾವ ಹಾಗೂ ಸಮಾಜಮುಖಿ ಚಿಂತನೆ ಕಾರಣ ಕ್ಲಬ್ನ ಈ ಸಾಧನೆಯಿಂದ ಎಲ್ಲಾ ಸದಸ್ಯರು ಅತೀವ ಹರ್ಷ ವ್ಯಕ್ತಪಡಿಸಿದ್ದು ಮತ್ತಷ್ಟು ಚುರುಕಿನಿಂದ ತಮ್ಮನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ಸಿಕ್ಕಂತಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಪ್ರಶಸ್ತಿ ಪುರಸ್ಕಾರವನ್ನ ಅನಿಲ್ ಶೇಟ್, ಅಮಿತ್ ಗೋಕರ್ಣ, ಎನ್ಎಸ್ ಲಮಾಣಿ, ಸತೀಶ್ ನಾಯ್ಕ್, ಡಾಕ್ಟರ್ ರಾಮಚಂದ್ರ ಮಲ್ಲನ್, ಎಂಜೆಎಫ್ ರವೀಂದ್ರ ಎಚ್ ನಾಯಕ್, ಮಹೇಶ್ ನಾಯಕ್, ಹುಬ್ಬಳ್ಳಿಯಲ್ಲಿ ನಡೆದ ಅದ್ದೂರಿ ಪ್ರಶಸ್ತಿ ಸಮಾರಂಭದಲ್ಲಿ ನಿಕಟಪೂರ್ವ ಡಿಸ್ಟ್ರಿಕ್ಟ್ ಗವರ್ನರ್ ಸುಗಲಾ ಎಲಮಳಿ ಹಾಗೂ ಗಣ್ಯರಿಂದ ಕ್ಲಬ್ ಪರವಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕರವರ ನಗರಸಭೆಯಿಂದ ಕೈಗೊಳ್ಳಲಾದ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರಿಗೆ 16 ಕೋಟಿ ಬಿಲ್ ಪಾವತಿ ಬಾಕಿ ಉಳಿದಿರುವ ಸಂಬಂಧ ಶೀಘ್ರ ಪಾವತಿಗೆ ಕ್ರಮ ವಹಿಸುವಂತೆ ಆಗ್ರಹಿಸಿ ಕರವರ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರಿಂದ ಪೌರಾಯುಕ್ತರನ್ನ ಭೇಟಿಯಾಗಿ ಒತ್ತಾಯಿಸಿದರು. ಕರವರ ನಗರಸಭಾ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿಗೂ ಅಧಿಕ ಕಾಮಗಾರಿಗಳಾಗಿವೆ, ಆದರೆ ನಗರಸಭೆಯಲ್ಲಿ ಹಣವಿಲ್ಲದೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಿಲ್ಲ. ಕೇವಲ 1 ವರ್ಷದ ಬಿಲ್ ಕೂಡ ಅಲ್ಲ, 16 ವರ್ಷಗಳ ಬಿಲ್ ಕೂಡ ಹಾಗೆ ಬಾಕಿ ಇದೆ. 2011 ಗುತ್ತಿಗೆದಾರರೊಬ್ಬರು 10+23 ಲಕ್ಷ ಒಟ್ಟು 33 ಲಕ್ಷ ರೂಪಾಯಿಗಳ ಕಾಮಗಾರಿ ಮಾಡಿದ್ರು, ಆದರೆ ಅವರಿಗೆ ಈವರೆಗೂ ನಗರಸಭೆಯಿಂದ ಬಿಲ್ ಪಾವತಿಸಿಲ್ಲ. ಹೀಗಾದರೆ ಗುತ್ತಿಗೆದಾರರು ಏನು ಮಾಡಬೇಕು ಎಂದು ಪೌರಾಯುಕ್ತರನ್ನ ಗುತ್ತಿಗೆದಾರರು ಪ್ರಶ್ನಿಸಿದ್ರು. ಗುತ್ತಿಗೆದಾರರು ನಗರಸಭೆಯೊಂದಿಗೆ ಬಿಲ್ ಪಾವತಿಗಾಗಿ ಪತ್ರ ವ್ಯವಹಾರ ಮಾಡಿದ್ದಾರೆ. ತದನಂತರ ನಗರಸಭೆಯಲ್ಲೂ ಚರ್ಚೆಗಿಟ್ಟು ಹಿರಿತನದ ಆಧಾರದ ಮೇಲೆ ಬಿಲ್ ಪಾವತಿಸಲು ಕೂಡ ಠರವಾಗಿದೆ. ಆದರೆ 12 ವರ್ಷಗಳಿಂದ 33 ಲಕ್ಷ ರೂಪಾಯಿ ಬಾಕಿ ಇರುವ ಗುತ್ತಿಗೆದಾರನಿಗೆ ಬಿಲ್ ಪಾವತಿಸದೆ ಅವರ ನಂತರದವರಿಗೆಲ್ಲ ಪಾವತಿಯಾಗಿದೆ. ಇದು ಸರಿಯಾದ ಕ್ರಮವಲ್ಲ ಎಂದು ಗುತ್ತಿಗೆದಾರ ಸಂಘದ ತಾಲೂಕಾಧ್ಯಕ್ಷ ಮಾಧವ್ ನಾಯಕ್ ಹೇಳಿದರು. ಈ ಹಿಂದೆ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ನಾವೆಲ್ಲ ಗುತ್ತಿಗೆದಾರರು ಸೇರಿ ಪ್ರತಿಭಟನೆ ಮಾಡಬೇಕೆಂದು ಬಂದಾಗ ಉಪವಿಭಾಗಾಧಿಕಾರಿಯವರು ಸಮಸ್ಯೆ ಪರಿಹರಿಸಿಕೊಡುವುದಾಗಿ ಹೇಳಿ ಪ್ರತಿಭಟನೆ ಹಿಂಪಡೆಯಲು ಮನವಿ ಮಾಡಿದ್ದರಿಂದ ನಾವೂ ಕೂಡ ಅವರಿಗೆ ಗೌರವ ಕೊಟ್ಟು ಪ್ರತಿಭಟನೆ ಮೊಟಕುಗೊಳಿಸಿದ್ದೆವು. ಆದರೆ ಗುತ್ತಿಗೆದಾರರನ್ನ ಈ ರೀತಿ ಕಡೆಗಣಿಸುವುದು ಸರಿಯಲ್ಲ. ಸಾಕಷ್ಟು ಸಾಲ ಮಾಡಿಕೊಂಡು ಗುತ್ತಿಗೆದಾರರು ಕಾಮಗಾರಿಗಳನ್ನ ಮಾಡಿದ್ದು ಅಂಥವರಿಗೆ ಬಿಲ್ ಪಾವತಿಯಾಗದಿರುವುದು ಅವರು ಬೀದಿಗೆ ಬರುವಂತಾಗಿದೆ. ಶೀಘ್ರವೇ ಬಾಕಿ ಬಿಲ್ಗಳನ್ನ ಕೂಡಲೇ ಪಾವತಿಸಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ನಗರಸಭೆಯಲ್ಲಿ ಕೆಲಸ ಮಾಡಿ ಬಹಳಷ್ಟು ವರ್ಷಗಳಿಂದ ಬಿಲ್ಲಿಗಾಗಿ ನಾವು ಕಾಯ್ತಾ ಇದ್ರು. ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ಕೊಂಡು ಕಾಯ್ತಾ ಇದ್ವಿ, ಬರಲೇ ಇಲ್ಲ. ಕಡೆಗೆ ಚುನಾವಣಾ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿಕ್ಕೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಸಹಾಯಕ ಕಮಿಷನರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಪ್ರತಿಭಟನೆಯನ್ನು ಹಿಂತಕೊಂಡಿದ್ವಿ, ಆದರೆ ಪ್ರತಿಭಟನೆ ಮಾಡಲಿಲ್ಲ. ತದನಂತರ ಸರ್ಕಾರವೂ ಚೇಂಜ್ ಆಯಿತು, ಇವತ್ತನ್ನು ನಾಳೆ ಪೇಮೆಂಟ್ ಆಗ್ತದೆ ಅಂತೇಳಿ ನಾವು ಊಹಿಸಿದ್ವಿ. ಈಗ ಪೇಮೆಂಟೇ ಬರ್ತಾ ಇಲ್ಲ, ಯಾಕಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಕೆಲಸ ಇವರು ಮಾಡಿಕೊಂಡಿದ್ದರಿಂದ ಈಗಾಗಲೇ ಸುಮಾರು 11 ಕೋಟಿ ರೂಪಾಯಿ ನಮಗೆ ಎಲ್ಲ ಗುತ್ತಿಗೆದಾರಿಗೆ ಕೊಡಬೇಕಾಗಿದೆ. ಮತ್ತೆ ಹೊಸ ಕೆಲಸ ಅಂತೂ ತಗೊಳ್ಳೋದು ಬಿಟ್ಬಿಡಿ, ನಮ್ಮ ಆಗಿದ್ದ ಕೆಲಸಕ್ಕೆ ಪೇಮೆಂಟ್ ಕೊಡಬೇಕಾಗಿದೆ. ಇವತ್ತು ನೋಡಿದರೆ ಸಾಧಾರಣ 2011 ಮಾಡಿದಂಥ ಕಾಮಗಾರಿ ಬಿಲ್ಗಳನ್ನು ಸಹಿತ ಇವತ್ತು ಪೆಂಡಿಂಗ್ ಇದ್ದಂಥದ್ದು ಇವತ್ತು ಕಂಡು ಬಂದಿದೆ. ಕಮಿಷನರಿಗೂ ಸಹಿತ ನಾವು ಹೇಳಿದ್ದೇವೆ, 10 ವರ್ಷ 12 ವರ್ಷ ಬಿಲ್ಲು ಪೆಂಡಿಂಗ್ ಇಟ್ಟುಕೊಂಡು ಗುತ್ತಿಗೆದಾರರು ಏನು ಮಾಡಬೇಕು, ಅಧಿಕಾರಿಗಳಿಗೆ ನಿಮಗೆ ಏನಾಗ್ತದೆ, ಕಾಲಕಾಲಕ್ಕೆ ಸರ್ಕಾರ ಪೇಮೆಂಟ್ ಕೊಡ್ತದೆ, ನಿಮಗೆ ನಮ್ಮ ಕಷ್ಟ ಅರ್ಥ ಆಗೋದಿಲ್ಲ. ಇಲ್ಲಿ ನಾವು ಏನೇನು ಮಟೀರಿಯಲ್ ತಂದಿರ್ತೇವೆ, ಕಚ್ಚಾ ವಸ್ತುಗಳನ್ನು ತಂದಿರ್ತೇವೆ, ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಇವೆಲ್ಲ ತಂದು ಅವರಿಗೆ ಪೇಮೆಂಟ್ ಮಾಡಬೇಕಾಗ್ತದೆ. ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೇವೆ, ಆ ಸಾಲ ಮಾಡಿದಂಥ ಬಡ್ಡಿ ಅಂತೂ ನಮಗೇನು ಮನ್ನಾ ಮಾಡೋದಿಲ್ಲ.
ನಾವು ಕಟ್ಟಬಾಕಿದ ರಾಗಿರ್ತವೆ. ಒಂದ್ಸಲ ನಾವು ಕಂತು ತುಂಬಲಿಕ್ಕೆ ನಾವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ನಮ್ಮ ಸಿಬಿಲ್ ಅಂತೇಳಿ ಒಂದಿದೆ, ಆ ಸಿಬಿಲ್ನಲ್ಲಿ ಮಾರ್ಕ್ ಆಗ್ತದೆ. ಆ ಸಿಬಿಲ್ನಲ್ಲಿ ನಾವು ಏನಾದರೂ ನೋಟೆಡ್ ಆಗಿಬಿಟ್ರೆ ಆಮೇಲೆ ನಮ್ಗೆ ಯಾವುದೇ ಒಂದು ಸವಲತ್ತು ಸಹಿತ ನಮಗೆ ಸಾಲ ಮತ್ತು ಎಲ್ಲೂ ಯಾವ ಬ್ಯಾಂಕ್ನಲ್ಲೂ ಸಿಗೋದಿಲ್ಲ. ಇಂಥವೆಲ್ಲ ಅನೇಕ ಸಮಸ್ಯೆಗಳು ನಮಗಿದ್ದಾವೆ. ಕೆಲಸ ಇಲ್ಲ. ಈಗ ನಾವು ಗುತ್ತಿಗೆದಾರರು ಏನು ಮಾಡಬೇಕಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಈ ಉದ್ಯೋಗವನ್ನು ಬಿಟ್ಟು ಗುತ್ತಿಗೆ ಕಾಮಗಾರಿಯನ್ನು ಬಿಟ್ಟು ಬೇರೆ ಬೇರೆ ನಾವು ಬೇರೆ ಕಾಮಗಾರಿಯನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನಮಗೆ ಈ ಪೇಮೆಂಟ್ ಆದಷ್ಟು ಬೇಗ ಮಾಡಬೇಕಂತೇಳಿ ಮತ್ತೆ ಕೇಳ್ಕೊಂಡಿದ್ದೇವೆ. ನಾವು ಆದಷ್ಟು ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದೆ. ತಮಗೂ ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ, ಟ್ಯಾಕ್ಸ್ ವಸೂಲಿ ಆಗಬೇಕು ಅಂತ ಹೇಳ್ತಾರೆ, ಮೆಡಿಕಲ್ ಕಾಲೇಜಿಂದ ಬರಬೇಕು ಅಂತ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಯಾವ ಇಲಾಖೆಯಿಂದ ಹಣ ಬಂದರೂ ಸಹಿತ ನಮಗೆ ಕೊಡಲಿಕ್ಕೆ ಹಣ ಸಾಕಾಗ್ತಾ ಇಲ್ಲ. ಪೆಂಡಿಂಗ್ ಇರೋ ಬಿಲ್ ಹೆಚ್ಚಿದೆ, ಬರ್ತಕ್ಕಂಥದ್ದು ಕಡಿಮೆ ಇದೆ. ಹೆಂಗಾದರೂ ನಮಗೆ ಕೆಲಸ ಮಾಡಿಕೊಂಡಿದ್ದಾರೆ, ಟೆಂಡರ್ ಮಾಡಿ ಕೆಲಸ ಮಾಡಿದ್ದಾರೆ, ಬಿಲ್ನೆಲ್ಲ ನಮಗೆ ಆದಷ್ಟು ಬೇಗ ಕೊಡಬೇಕಂತೇಳಿ ನಾವು ಕೇಳ್ಕೊಂಡಿದ್ದೇವೆ. ಇಲ್ಲ ಅಂತೇಳಿದ್ರೆ ನಮ್ಮ ಪ್ರತಿಭಟನೆಯೇ ನಮಗೆ ದಾರಿ ಆಗ್ತದೆ. ಪೌರಾಯುಕ್ತ ಉದಯ್ ಶೆಟ್ಟಿ ಪ್ರತಿಕ್ರಿಯಿಸಿ, ನಾನು ಇತ್ತೀಚೆಗಷ್ಟೇ ಬಂದಿದ್ದೇನೆ, ಸದ್ಯ ಹಿಂದಿನ ಬಾಕಿ ಬಿಲ್ಗಳ ಬಗ್ಗೆ ಮಾಹಿತಿ ಇಲ್ಲ. ಯಾವುದೇ ಹೊಸ ಕಾಮಗಾರಿಗಳನ್ನು ಈಗ ನಗರಸಭೆಯಿಂದ ಮಾಡಿಸುತ್ತಿಲ್ಲ. ಸಾಕಷ್ಟು ತೆರಿಗೆಗಳು ನಗರಸಭೆಗೆ ಬರುವುದಿದ್ದು ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಗೆ ಸ್ವಲ್ಪ ಕಾಲಾವಕಾಶ ಬೇಕು. ಎಲ್ಲರದ್ದು ಬಿಲ್ ಪಾವತಿಯಾಗಲಿದೆ ಎಂದು ಭರವಸೆ ನೀಡಿದ್ರು. ಈ ವೇಳೆ ಗುತ್ತಿಗೆದಾರರಾದ ಡಿಕೆ ನಾಯ್ಕ್, ಅನಿಲ್ ಮಾಳ್ಸೇಕರ್, ರಾಜೇಶ್ ಶೇಟ್, ದೊರೆಸ್ವಾಮಿ, ಮನೋಜ್ ನಾಯ್ಕ್, ಸತೀಶ್ ನಾಯ್ಕ್, ಸತೀಶ್ ಕೊಳಂಕರ್, ರೂಪೇಶ್ ನಾಯ್ಕ್, ಶುಭಂ ಕಳಸ್, ಪ್ರಮೋದ್ ಸಾಗೇಕರ್, ರೋಹಿದಾಸ್ ಕೇರ್ಕರ್ ಮೊದಲಾದವರಿದ್ದರು. ಕಾರವಾರದ ನಗರಸಭೆ ಅಧ್ಯಕ್ಷರ ಬಳಕೆಯ ಕಾರನ್ನ ಜಿಲ್ಲಾಡಳಿತದಿಂದ ವಾಪಸ್ ಪಡೆಯಬೇಕೆಂದು ಸುಮಾರು 15 ಅಧಿಕ ಸದಸ್ಯರು ನಗರಸಭೆ ಆಯುಕ್ತ ಉದಯ್ ಶೆಟ್ಟಿ ಅವರನ್ನ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯ ಸಂದೀಪ್ ತಳೇಕರ್, ಚುನಾವಣೆಯ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷಕಾರರನ್ನ ಚುನಾವಣಾ ಕಾರ್ಯಕ್ಕೆ ಪಡೆದುಕೊಳ್ಳಲಾಗಿತ್ತು. ನಂತರ ಈಗ ಜಿಲ್ಲಾಧಿಕಾರಿಗಳೇ ನಗರಸಭೆಯ ಆಡಳಿತಾಧಿಕಾರಿಯೂ ಆಗಿರುವ ಕಾರಣಕ್ಕಾಗಿ ನಗರಸಭೆ ಅಧ್ಯಕ್ಷಕಾರರನ್ನ ಪಡೆದುಕೊಳ್ಳಲಾಗಿದೆ. ನಗರಸಭೆಯ ಅಧ್ಯಕ್ಷಕಾರರನ್ನ ಜಿಲ್ಲಾಧಿಕಾರಿಗಳು ಬಳಸಿದ್ರೆ ಅದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಜಿಲ್ಲಾಧಿಕಾರಿಗಳ ಬಳಿ ಅವರದ್ದೇ ಆದ ವಾಹನ ಇದೆ. ಕಾರನ್ನ ಜಿಲ್ಲಾಧಿಕಾರಿಗಳನ್ನ ಹೊರತುಪಡಿಸಿ ಬೇರೆಯವರೆಲ್ಲ ಬಳಕೆ ಮಾಡುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲೂ ಈ ಕಾರು ಓಡಾಡುತ್ತಿರುವ ಮಾಹಿತಿ ಇದೆ. ಗೋವಾಕ್ಕೂ ಒಯ್ಯಲಾಗುತ್ತಿದೆ. ಇನ್ನು ಸರ್ವಿಸಿಂಗ್ ಆಗದ ಈ ಹೊಸ ಕಾರು ರ್ಯಾರೋ ಬಳಸಿರುವುದರಿಂದ ಹಾಳಾಗುವ ಆತಂಕವಿದೆ. ಇಷ್ಟೇ ಅಲ್ಲದೆ ಜಿಲ್ಲಾಡಳಿತದ ಸುಪರ್ದಿಗೆ ಪಡೆದ ನಂತರವೂ ಸುಮಾರು 146 ಲೀಟರ್ ಡೀಸೆಲ್ ವೆಚ್ಚವನ್ನ ನಗರಸಭೆಯಿಂದಲೇ ಭರಿಸಲಾಗಿದೆ. ಇದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನಗರಸಭೆ ಆಯುಕ್ತ ಉದಯ್ ಶೆಟ್ಟಿ ಅವರು, ಜಿಲ್ಲಾಧಿಕಾರಿಗಳು ನಗರಸಭೆಯ ಆಡಳಿತಾಧಿಕಾರಿಯಾಗಿರುವ ಕಾರಣಕ್ಕಾಗಿ ಕಾರನ್ನ ಅವರಿಗೆ ಹಸ್ತಾಂತರಿಸಲಾಗಿದೆ ಎಂದರು. ಇದಕ್ಕೆ ಸದಸ್ಯರು ಆಕ್ಷೇಪಿಸಿ, ಜಿಲ್ಲಾಧಿಕಾರಿಗಳು ಈ ಕಾರನ್ನ ಬಳಸುತ್ತಿಲ್ಲ, ಬೇರೆ ಸಿಬ್ಬಂದಿಗಳೇ ಬಳಸುತ್ತಿದ್ದಾರೆ, ನಮ್ಮ ಮನವಿಯನ್ನ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಎಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಡಾ ನಿತಿನ್ ಪಿಕಳೆ, ನಗರಸಭೆ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ಬಿನಾಯ್ಕ್, ಮಾಲಾ ಹುಲ್ಸ್ವಾರ, ಸಂಧ್ಯಾ ಬಾಡ್ಕರ್, ನಂದಬಾಳ ಸಾವಂತ್, ಮನೋಜ್ ಬಾಂದೇಕರ್, ಹನುಮಂತ ತಳವಾರ್, ಮುನ್ನಾ ರೇವಂಡಿಕರ್, ರವಿರಾಜ್ ಅಂಕೋಲೇಕರ್, ಉಲ್ಲಾಸ್ ಕೇಣಿ, ಮೀನಾಕ್ಷಿ ಕಲ್ಗುಟ್ಕರ್, ಸುಹಾನಿ ಪಾಟೀಲ್, ಸುಜಾತಾ ತಾಮ್ಸೆ, ರೋಶ್ನಿ ಮಾಳ್ಸೇಕರ್, ಶ್ವೇತಾ ನಾಯ್ಕ್ ಉಪಸ್ಥಿತರಿದ್ದರು. ನಂತರ ನಗರಸಭೆ ಸದಸ್ಯರೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲು ತೆರಳಿದ್ರಾದರೂ ಜಿಲ್ಲಾಧಿಕಾರಿಗಳು ಲಭ್ಯರಿಲ್ಲದ ಕಾರಣಕ್ಕೆ ಅಲ್ಲಿನ ಅಧಿಕಾರಿಗಳ ಬಳಿ ಈ ವಿಷಯ ಚರ್ಚಿಸಿ ಮರಳಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.